ಹಲೋ ಗಾಯ್ಸ್ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಗಾಯ್ಸ್ ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಗ್ರೋಅನ್ನು ಅಪ್ಲಿಕೇಶನಲ್ಲಿ ಹೇಗೆ ಈಸಿಯಾಗಿ ಫ್ರೀ ಡಿ ಎಮ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಇದ್ದೀವಿ ಜೊತೆಗೆ ನೂರು ರೂಪಾಯಿ ರೆಫರಲ್ ಅಮೌಂಟ್ ಕೂಡ ಅರ್ನ್ ಮಾಡಬಹುದು ಗೈಸ್ ವೀಡಿಯೋನ ಕಣ್ಣು ತನಕ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕುನ್ ಕೂಡ ಪ್ರೆಸ್ ಮಾಡಿ ಮತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಓಕೆ ಗಾಯ್ಸ್ ನೀವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ನ ಲೈಕ್ ಮಾಡಿಲ್ಲ ಅಂದರೆ ಮತ್ತು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲೈಕ್ ಮತ್ತು ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಕೂಡ ಅಪ್ಡೇಟ್ಸ್ ಹೇಳ್ತಾ ಇರ್ತೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಆ್ಯಪ್ ಓಪನ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಚೂಸ್ ಮಾಡಬೇಕಾಗುತ್ತೆ ಚೂಸ್ ಮಾಡಿದಾದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾದ ನಂತರ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ನೇಮ್ ಬರುತ್ತೆ ಅಲ್ಲಿ ನೀವು ವೆರಿಫೈ ಮಾಡಬೇಕಾಗುತ್ತೆ ನಂತರ ನಿಮ್ಮ ಜಂಟರನ್ನ ಸೆಲೆಕ್ಟ್ ಮಾಡಿ ಮೇಲ್ ಅಥವಾ ಫಿಮೇಲ್ ನಂತರ ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್ ಆರ್ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಆಕ್ಯುಪೇಷನ್ ಅಂದರೆ ನೀವೇನು ಮಾಡ್ತಿದ್ದೀರಾ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ ಎಲ್ಲ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಸೆಲೆಕ್ಟ್ ಮಾಡಿ ಏನು ಸೆಲೆಕ್ಟ್ ನೀವೇನಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಇನ್ಕಮ್ ನಿಮ್ಮ ಇನ್ಕಮ್ ಎಷ್ಟಿದೆ ಅಷ್ಟು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಟ್ರೇಡಿಂಗ್ ಎಕ್ ಪ್ರಿಫರೆನ್ಸಸ್ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಟ್ರೇಡಿಂಗಲ್ಲಿ ಅಷ್ಟು ವರ್ಷ ಕೊಡಬಹುದು ಇಲ್ಲಾಂದರೆ ನೀವು ಎಕ್ಸ್ಪೀರಿಯೆನ್ಸ್ ಅಂತ ಕೊಡಿ ನಂತರ ಡಿಜಿಲಾಕರಿಂದ ಡಾಕ್ಯುಮೆಂಟ್ಸನ್ನ ಕೆ ವೈ ಸಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಆಧಾರ್ ಈ ಸೈನ್ ಆಗಬೇಕು ಇಲ್ಲಿ ಪ್ರೊಸಿ ಪ್ರೊಸೀಡ್ ಫಾರ್ ಕೆ ವೈ ಸಿ ಅಂತ ಕೊಟ್ಟರೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮತ್ತು ಬಂದಿರೋ ಓ ಟಿ ಪಿನ ರಿಜಿಸ್ಟರ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಡಿಜಿಲಾಕರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಅವರಿಗೆ ಸಬ್ಮಿಟ್ ಆಗುತ್ತೆ ನಂತರ ಸೆಲ್ಫಿ ಕೊಡಬೇಕಾಗುತ್ತೆ ನೀವು ಕ್ಯಾಮ್ರಾನ ಆನ್ ಮಾಡಿ ನಂತರ ಡಿಜಿಟಲ್ ಸಿಗ್ನೇಚರ್ ಅಂದರೆ ಡಿಜಿಟಲ್ ಆಗಿ ಸ್ಕ್ರೀನ್ ಮೇಲೆ ಸಿಗ್ನೇಚರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸಿಗ್ನೇಚರ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಇದೆ ಅದನ್ನು ಸರ್ಚ್ ಮಾಡಿ ನಂತರ ಐ ಪಿ ಸಿ ಕೋಡ್ ಮತ್ತು ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿದರೆ ಅವರು ಒಂದು ಒಂದು ರೂಪಾಯಿ ಡಿಪಾಸಿಟ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟನ್ನ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆಧಾರ್ ಈ ಸೈನ್ ಆಗಬೇಕು ಇಲ್ಲಿ ಪ್ರೊಸಿಡ್ಡು ಆಧಾರ್ ಈ ಸೈನ್ ಅಂತ ಕೊಟ್ಟರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಕೌಂಟ್ ಓಪನಿಂಗ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬ್ಲೂ ಐಕೌನ್ಲಿ ಕಂತರೋ ಸೈನ್ ನ ಮೇಲೆ ಕ್ಲಿಕ್ ಮಾಡಬೇಕು ಆಗ ಎನ್ ಎಸ್ ಡಿ ಎಲ್ ಆಧಾರ್ ಈ ಸೈನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಟಿಕ್ ಮಾರ್ಕ್ನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನ ಹಾಕಿ ಕೆ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ಅದರ ಲಿಂಕ್ ಇರೋ ನಂಬರ್ಗೆ ಮೆಸೇಜ್ ಬರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಬೇಕು ಇಷ್ಟು ಆದ ನಂತರ ನಿಮಗೆ ಈ ರೀತಿ ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಮತ್ತು ಅಕೌಂಟ್ ಆ್ಯಕ್ಟಿವೇಟ್ ಆಗೋದಕ್ಕೆ ಫೋರ್ಟಿ ಏಟ್ ಅವರ್ಸ್ ಬೇಕಾಗುತ್ತೆ ವಯಸ್ಸು ನೀವೀಗ ನೋಡ್ಬೋದು ಅಕೌಂಟ್ ಆ್ಯಕ್ಟಿವೇಟ್ ಆಗಿದೆ ನಾನು ಪ್ರೊಫೈಲ್ ಓಪನ್ ಮಾಡಿದ್ದೀನಿ ಇಲ್ಲಿ ಜೀರೋ ಅಂತ ತೋರಿಸ್ತಿದೆ ಯಾಕೆಂದರೆ ಅಕೌಂಟ್ ವೆರಿಫಿಕೇಶನ್ ಆಗಿಲ್ಲ ಫೋರ್ಟಿ ಏಟ್ ಅವರ್ಸ್ ಆದ ನಂತರ ಇಲ್ಲಿ ನೂರು ರೂಪಾಯಿ ಬಂದು ಕ್ರೆಡಿಟ್ ಆಗುತ್ತೆ ಅದನ್ನ ನೀವು ಸು ವಿಥ್ ಡ್ರಾ ಮಾಡ್ಕೋಬಹುದು